Hello friends, Sakkath TV alli naavu ivuttu ondu excellent agiruvanta movie story anna nodta hogona and aa cinema da hesaru Madhi. ಸಿನಿಮಾ ಆರಂಭವಾಗುತ್ತಲೇ ನಾವು ಅಭಿ ಅನ್ನುವಂತ ಈ ಸಿನಿಮಾದ ನಾಯಕನನ್ನ ನೋಡ್ತೇವೆ. ಇನ್ನು ಅಭಿ ತುಂಬಾ ಪ್ರೀತಿಸಿದಂತ ಹುಡುಗಿಗೆ ಬೇರೆಯವನೊಂದಿಗೆ ಮದುವೆಯಾಗಿದ್ದರಿಂದ ತುಂಬಾನೇ ಬೇಜಾರಾದಂತ ಅಭಿ ತನ್ನ ತಂದೆ ತಾಯಿಗೂ ಕೂಡ ಹೇಳದಂತೆ ತನ್ನ ಬೈಕ್ ಅನ್ನು ಹಾಕೊಂಡು ವೈಜಾಗ್ಗೆ ಹೊರಟು ಹೋಗ್ತಾನೆ. ಅಂಡ್ ಅದಾದ ನಂತರ ಅಭಿಗೆ ಅವನು ಲವ್ ಮಾಡಿದಂತ ಹುಡುಗಿ ಕಾಲ್ ಮಾಡ್ತಾಳೆ. ಹಾಗೂ ಅಭಿ ಇವತ್ತು ನನ್ನ ಫಸ್ಟ್ ನೈಟ್ ಅಂತ ಹೇಳ್ತಾಳೆ. So ಇದರಿಂದಾಗಿ ಅಭಿ ತುಂಬಾ ಅಪ್ಸೆಟ್ ಆಗಿ ಹೋಗ್ತಾನೆ. ಮತ್ತೆ ಅವನು ಅಂದ್ಕೊಳ್ತಾ ಇರ್ತಾನೆ, ಇಷ್ಟು ವರ್ಷಗಳ ಕಾಲ ನನ್ನನ್ನ ಪ್ರೀತಿಸಿ ನನಗೆ ಮನಸ್ಸು ಕೊಟ್ಟಿದ್ದಂತ ಹುಡುಗಿ ಈ ರಾತ್ರಿ ಇನ್ನೊಬ್ಬನೊಂದಿಗೆ ಹೇಗೆ ಮೈಯನ್ನ ಹಂಚ್ಕೊಂತಾಳೆ ಅಂತ ಫೀಲ್ ಆಗ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ರಾಜಮನ್ರಿ 2015. ಆ ಟೈಮಲ್ಲಿ ಅಭಿ ಒಂದು ರೂಮ್ ನ ಹೊರಗಡೆ ಕೂತ್ಕೊಂಡಿರ್ತಾನೆ. ಇನ್ನು ಆ ರೂಮ್ ನ ಒಳಗಡೆ ಅಭಿಯ ಫ್ರೆಂಡ್ ಆದಂತ ರಾಮು ಒಬ್ಬ ಯುವತಿಯನ್ನು ಕರ್ಕೊಂಡು ಬಂದು ತುಂಬಾ ಬ್ಯುಸಿಯಾಗಿರ್ತಾನೆ. ಆದ್ರೆ ಹೊರಗಡೆ ಇದ್ದಂತ ಅಭಿ ಮಾತ್ರ ಯಾರಾದ್ರೂ ಬಂದ್ಬಿಡ್ತಾರೇನೋ, ಇಲ್ಲಿ ನಡೀತಾ ಇರೋದು ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೋ ಏನೋ ಅಂತ ಭಯಪಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವನ ಫ್ರೆಂಡ್ ಆದಂತ ರಾಮು ಮತ್ತು ಆ ಯುವತಿ ರೂಮಿಂದ ಹೊರಕ್ಕೆ ಬರ್ತಾರೆ. ಆಗ ಅಭಿ ರಾಮುವನ್ನ ಕೇಳ್ತಾನೆ, ಅರೆ ಹೊರಗಡೆ ಕೂತ್ಕೊಂಡಿರುವಂತ ನನಗೆ ಇಷ್ಟೊಂದು ಭಯವಾಗ್ತಾ ಇದೆ, ಆದ್ರೆ ಒಳಗಡೆ ಫುಲ್ ಹೀಟ್ ಆಗಿದ್ದಂತ ನಿಮ್ಗೆ ಭಯವಾಗೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಬ್ರೋ ಈ ತರದ ಮ್ಯಾಟರ್ ಗಳಲ್ಲಿ ಹೊರಗಡೆ ಕೂತ್ಕೊಂಡಿರೋನ್ಗೆ ಭಯ ಇರುತ್ತೆ, ಆದ್ರೆ ಒಳಗಡೆ ಇರೋನ್ಗಲ್ಲ ಅಂತ ಹೇಳ್ತಾನೆ. ಆಗ ಅಭಿ ರಾಮ ಜೊತೆ, ಬ್ರೋ ನನ್ಗೂ ಕೂಡ ಒಂದ್ಸಾರಿ ಈ ತರ ರೂಮ್ ಒಳಗೆ ಬಚ್ಚಿಟ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಅಭಿ ಮಧು ಅನ್ನುವಂತ ಹುಡುಗಿಯನ್ನು ನೋಡಿ ಫುಲ್ ಆಗಿ ಬೋಲ್ಡ್ ಆಗಿ ಹೋಗ್ತಾನೆ. ಆದ್ರೆ ಹುಡುಗಿಯ ಮನೆ ಅಭಿಯ ಮನೆಯ ಪಕ್ಕದಲ್ಲೇ ಇರುತ್ತೆ. ಇನ್ನು ಇದೇ ವಿಷಯವನ್ನು ಹೋಗಿ ಅವನು ರಾಮುಗೆ ಹೇಳ್ತಾನೆ. ಅದಕ್ಕೆ ರಾಮು, ಬ್ರೋ ಕರೆಕ್ಟ್ ಆಗಿ ಹೇಳು, ಆ ಹುಡುಗಿ ಮನೆ ಇರೋದು ನಿಮ್ ಮನೆ ಪಕ್ಕದಲ್ಲೇ ಅಲ್ವಾ, ಹಾಗಾದ್ರೆ ಇಲ್ಲಿವರೆಗೂ ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಭಿ, ನಾನು ಚಿಕ್ಕ ವಯಸ್ಸಿನಿಂದ ಕೂಡ ಅವಳನ್ನು ನೋಡ್ತಾನೆ ಇದ್ದೀನಿ, ಆದ್ರೆ ಅವಾಗ ನನ್ಗೇನು ಅನಿಸ್ತಾ ಇರ್ಲಿಲ್ಲ, ಆದ್ರೆ ನಿನ್ನೆಯಿಂದ ಅವಳು ತುಂಬಾ ಹೊಸದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಬ್ರೋ, ಇಷ್ಟು ಸುಂದರವಾಗಿರುವಂತ ಹುಡುಗಿಗೆ ಯಾರಾದ್ರೂ ಒಬ್ಬ ತಗಲ್ಕೊಂಡೇ ಇರ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ರಾಮು, ಬ್ರೋ ಎಲ್ರು ಕೂಡ ಹಂಗೇನೆ ಅನ್ಕೊಳ್ತಾರೆ, ಒಬ್ಬ ಬ್ಯೂಟಿಫುಲ್ ಆಗಿರುವಂತ ಹುಡುಗಿ ಇದ್ರೆ ಅವಳಿಗಾಗ್ಲೇ ಬುಕ್ ಆಗಿ ಹೋಗ್ಬಿಟ್ಟಿದ್ದಾಳೆ ಅನ್ಕೊಳ್ತಾರೆ, ಆದ್ರೆ ಅದು ಕರೆಕ್ಟ್ ಅಲ್ವೇ ಅಲ್ಲ. ಸುಂದರವಾದಂತ ಹುಡುಗಿಯರೇ ಯಾವಾಗ್ಲೂ ಖಾಲಿಯಾಗಿರ್ತಾರೆ, ಯಾಕಂದ್ರೆ ಅವರನ್ನ ನೋಡುವಂತ ಪ್ರತಿಯೊಬ್ಬನು ಕೂಡ ನಮ್ ತರನೇ ಆಲೋಚನೆ ಮಾಡ್ತಾನೆ ಆದ್ದರಿಂದ ಅಂತ ಹೇಳ್ತಾನೆ. ಆಗ ಅಭಿ ತಕ್ಷಣ, ಸರಿಯಾಗಾದ್ರೆ ಬ್ರೋ ಅವಳನ್ನು ಇನ್ಮೇಲಿಂದ ನಾನ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಅಭಿ ಕೆಲವೊಂದಷ್ಟು ಸಣ್ಣ ಹುಡುಗರ ಜೊತೆ ಕ್ರಿಕೆಟ್ ಅನ್ನ ಆಡ್ತಾ ಪ್ರತಿಯೊಂದು ಬಾಲನ್ನು ಕೂಡ ಆ ಹುಡುಗಿಯ ಮನೆಯೊಳಕ್ಕೆ ಹೊಡಿಬೇಕು ಅಂತ ಹೇಳ್ತಾ ಇರ್ತಾನೆ. ಇನ್ನು ಮಧು ಹೊರಗಡೆ ಇರಬೇಕಾದ್ರೆ ಅಭಿ ಬಾಲನ್ನ ತಗೊಳ್ಳೋದಕ್ಕಂತ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರ್ತಾನೆ. ಆದ್ರೆ ಮಧು ಒಂದ್ಸಾರಿ ಬಾಲನ್ನ ತೆಗೆದುಕೊಂಡು ಅಲ್ಲಿದ್ದಂತ ಚಿಕ್ಕ ಹುಡುಗನನ್ನ, ಅರೆ ಬಂಟಿ ಪ್ರತಿ ಸಾರಿ ಯಾಕೆ ನಮ್ಮನ್ನ ಹೇಳಕ್ಕೆ ಬಾಲ್ ಹೊಡಿತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಂಟಿ ಹೇಳ್ತಾನೆ, ಏನಿಲ್ಲ ಸಿಸ್ಟರ್, ಅಭಿ ಅಣ್ಣ ಆ ತರದ ರೂಲ್ಸ್ ಗಳನ್ನ ಇಟ್ಟಿದ್ದಾನೆ. ಆ ಕಡೆ ಇರುವಂತ ಆಂಟಿ ಮನೆಗೆ ಬಾಲ ನೋಡಿದ್ರೆ 2 ರನ್ಸ್, ಹಾಗೇನೆ ಪಕ್ಕದಲ್ಲಿರುವಂತ ಅಂಕಲ್ ಮನೆಗೆ ಹೊಡೆದ್ರೆ 3 ರನ್ಸ್, ಆದ್ರೆ ನಿಮ್ಮ ಮನೆ ಗೋಡೆಗೆ ಹೊಡೆದ್ರೆ 6 ರನ್ನು, ನಿಮ್ಮ ಮನೆಯೊಳಕ್ಕೆ ಡೈರೆಕ್ಟ್ ಆಗಿ ಬಾಲ ನೋಡಿದ್ರೆ 6 ರನ್ಸ್ ಅಕ್ಕ ಅಂತ ಹೇಳ್ತಾನೆ. ಆಗ ಮಧು ಅಭಿ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಆವತ್ತಿನಿಂದ ಅಭಿ ಮಧು ಎಲ್ಲಿ ಕಾಣಿಸಿದ್ರು ಕೂಡ ಅವಳ ಕಡೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಇದರಿಂದಾಗಿ ಮಧು ಒಂದಿನ ಅಭಿಯನ್ನ ಕರೆದು, ನೀನ್ ಯಾಕೆ ನನ್ನ ನೋಡಿದ ಪ್ರತಿ ಸಾರಿ ಕೂಡ ಸ್ಮೈಲ್ ಮಾಡ್ತಾ ಇರ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಅಭಿ ಹಾಗೆ ಸುಮ್ನೆ ಅಂತಾನೆ. ಆಗ ಮಧು ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಅಭಿ ಅವಳು ನಡ್ಕೊಂಡು ಹೋಗ್ತಾ ಇರೋದನ್ನೇ ನೋಡ್ತಾ ಇರ್ತಾನೆ. ಆದ್ರೆ ಆಮೇಲಿಂದ ಮಧು ಇವನ್ ನನ್ನ ನೋಡಿ ಯಾಕೆ ಯಾವಾಗ್ಲೂ ಕೂಡ ಸ್ಮೈಲ್ ಮಾಡ್ತಾ ಇರ್ತಾನೆ ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಆನಂತರ ಒಂದಿನ ಮಧು ಒಂದ್ ಸ್ವಲ್ಪ ಶುಗರ್ ಅನ್ನ ತಗೊಂಡೋಗೋದಕ್ಕಂತ ಅಭಿಯ ಮನೆಗೆ ಬರ್ತಾಳೆ. ಆಗ ಅಭಿಯ ಮದರ್ ಶುಗರ್ ಅನ್ನ ತರೋದಕ್ಕಂತ ಒಳಕ್ಕೆ ಹೋಗ್ತಾರೆ. ಆಗ ಮಧು ಹಾಲ್ ನಲ್ಲೇ ಇದ್ದಂತ ಅಭಿಯ ಪಕ್ಕದಲ್ಲಿ ಕೂತ್ಕೋತಾಳೆ. ಆಗ ಇಬ್ಬರ ನಡುವೆ ಆಯಸ್ಕಾಂತೀಯ ಪವರ್ ಜನರೇಟ್ ಆಗತೊಡಗುತ್ತೆ. ಅಂಡ್ ಅದೇ ಫೋರ್ಸ್ ಅಲ್ಲಿ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡ್ಕೊಳ್ಳತೊಡಗ್ತಾರೆ. ಸೊ ಆವತ್ತಿನಿಂದ ಇಬ್ಬರು ಕೂಡ ಪರಸ್ಪರ ಫೋನ್ ಗಳಲ್ಲಿ ಮಾತಾಡಿಕೊಳ್ತಾ ಆಗಾಗ ಹೊರಗಡೆ ತಿರ್ಗಾಡ್ತಾ ಫುಲ್ ಕ್ಲೋಸ್ ಆಗಿ ಹೋಗ್ತಾರೆ. ಆಗ ಒಂದಿನ ಮಧು ಕೇಳ್ತಾಳೆ, ಇದಕ್ಕೂ ಮುಂಚೆನೆ ನಾನು ನಿನ್ನ ತುಂಬಾ ಸಾರಿ ನೋಡಿದ್ದೆ, ಆದ್ರೆ ನೀನು ಒಂದ್ಸಾರಿ ಕೂಡ ನನ್ನ ಕಡೆ ನೋಡ್ತಾನೆ ಇರ್ಲಿಲ್ಲ, ಆದ್ರೆ ಈಗ ಸಡನ್ ಆಗಿ ನಾನ್ ನಿನ್ಗೆ ಇಷ್ಟ ಆಗ್ಬಿಟ್ಟಿದೀನಿ, ಹಾಗಾದ್ರೆ ನನ್ನಲ್ಲಿ ಏನ್ ಇಷ್ಟವಾಯ್ತು ನಿನ್ಗೆ ಅಂತಾಳೆ. ಅದಕ್ಕೆ ಅಭಿ, ನನಗೆ ನಿನ್ನ ಬೆನ್ನು ನೋಡಿದ್ರೆ ತುಂಬಾ ಇಷ್ಟವಾಗುತ್ತೆ ಅಂತಾನೆ. ಅದಕ್ಕೆ ಮಧು, ಏನ್ ಬೆನ್ನ ಅದೇಗೆ ಅಂತಾಳೆ. ಅದಕ್ಕೆ ಅಭಿ ಹೇಳ್ತಾನೆ, ನಾನ್ ನಿನ್ನ ತುಂಬಾ ಸಾರಿ ಬ್ಯಾಕ್ ಸೈಡ್ ಇಂದಲೇ ನೋಡಿದೀನಿ, ಹಾಗಾಗಿ ನಿನ್ನ ಬೆನ್ನು ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ತಾನೆ. ಆಗ ಮಧು ಅಲ್ಲಿಂದ ಹೋಗ್ತಾ ಹೋಗ್ತಾ ಸರಿ ನೋಡ್ಕೊ ಅಂತ ತನ್ನ ಬೆನ್ನ ತೋರಿಸ್ಕೊಳ್ತಾ ಹೋಗ್ತಾಳೆ. ಸೊ ಇದರಿಂದಾಗಿ ಅಭಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಸೊ ನೆಕ್ಸ್ಟ್ ಡೇ ಮಧು ರಾಮು ಜೊತೆ, ಬ್ರೋ ನಾಳೆ ಒಂದಿನ ನಿನ್ನ ಪ್ಲೇಸ್ ನನಗೆ ಬೇಕು ಅಂತ ಕೇಳ್ತಾನೆ. ಸೊ ಇದರಿಂದ ಅಭಿ ಮತ್ತು ಮಧು ಇಬ್ಬರು ಕೂಡ ಆ ರೂಮ್ ಒಳಗೆ ಹೋಗ್ತಾರೆ. ಆ ಟೈಮಲ್ಲಿ ಇಬ್ಬರ ನಡುವೆ ಏನೋ ತಿಳಿಯದಂತ ಫೀಲಿಂಗ್ಸ್. ಸೊ ಹೀಗಾಗಿ ಅವರಿಬ್ಬರಿಗೂ ಕೂಡ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಬರೀ ಹಗ್ಗು ಕಿಸ್ಸು ಅಷ್ಟಿಗೆ ಸೀಮಿತವಾಗಿ ಹೊರಗೆ ಬರ್ತಾರೆ. ಇನ್ನು ಮಧು ಅಲ್ಲಿಂದ ಹೊರಟು ಹೋದ ನಂತರ ರಾಮು ಕೇಳ್ತಾನೆ, ಬ್ರೋ ಆ ಹುಡುಗಿ ಜೊತೆ ಒಳಗಡೆ ಏನೇನ್ ಮಾಡಿದೆ ಅಂತ ಕೇಳ್ತಾನೆ. ಆಗ ಅಭಿ ಫಸ್ಟ್ ಟೈಮ್ ಒಬ್ಬ ಹುಡುಗಿಯನ್ನ ತುಂಬಾ ಹತ್ತಿರದಿಂದ ನೋಡಿದ ನಂತರ ಅವರೊಳಗಿನ ಫೀಲಿಂಗ್ಸ್ ಹೇಗಿತ್ತು ಅನ್ನೋದನ್ನ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಧು ತನ್ನ ಸ್ಕೂಟಿಯನ್ನ ತನ್ನ ಫ್ರೆಂಡ್ ಶೈಲು ಹತ್ರ ಕೊಟ್ಟು ಅಭಿ ಜೊತೆಯಲ್ಲಿ ಹೊರಕ್ಕೆ ಹೋಗ್ಬೇಕು ಅನ್ಕೊಂತಾಳೆ. ಆದ್ರೆ ಒಂದಿಬ್ಬರು ಆಟೋದಲ್ಲಿ ಬಂದು ಅವಳನ್ನ ರೇಗಿಸತೊಡಗ್ತಾರೆ. ಆ ಟೈಮಲ್ಲಿ ಅಭಿ ಅಲ್ಲಿಗೆ ಬರ್ತಾನೆ ಮತ್ತು ಅದೆಲ್ಲವನ್ನು ಕೂಡ ನೋಡ್ತಾ ಇರ್ತಾನೆ. ಆನಂತರ ಮಧು ಅಭಿ ಹತ್ರಕ್ಕೆ ಬರ್ತಾಳೆ. ಆಗ ಅಭಿ ಮಾತಾಡ್ತಾ, ಅವರು ನಿನ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ಅವ್ರ ಕೆನ್ನೆಗ್ 4 ಬಾರ್ಸೋದ್ ಬಿಟ್ಟು ಯಾಕೆ ಸುಮ್ನೆ ಬಂದೆ ಅಂತ ಕೇಳ್ತಾನೆ. ಸೊ ಇದರಿಂದಾಗಿ ಇಬ್ಬರ ನಡುವೆ ಜಗಳವಾಗುತ್ತೆ. ಅಭಿ ಮಧು ಮೇಲೆ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಿ. ಸೊ ಆ ಮಾರನೇ ದಿನ ಮಧು ತನ್ನ ಫ್ರೆಂಡ್ ಶೈಲು ಜೊತೆಯಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ. ಆದ್ರೆ ಹೋಗ್ಬೇಕಾದ್ರೆ ಅಭಿ ಮನೆ ಕಡೆ ನೋಡ್ತಾಳೆ, ಆದ್ರೆ ಅಭಿ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಸೊ ಹೀಗಾಗಿ ಅವರಿಬ್ಬರು ಸ್ಕೂಟಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅಭಿಯ ಫ್ರೆಂಡ್ ರಾಮು ಕಾಣಿಸಿದ್ದರಿಂದ ಮಧು ಅಭಿ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮು ಏನಾಯ್ತು ಅಂತಾನೆ. ಅದಕ್ಕೆ ಅವಳು ಏನಿಲ್ಲ, ಒಂದ್ ಸಣ್ಣ ಜಗಳ ಆಯ್ತು ಅಷ್ಟೇ ಅಂತಾಳೆ. ಹಾಗಾಗಿ ರಾಮು ಬೇಕಂತಲೇನೆ ಅಭಿ ಅವನ ಮಾಮೂಲಿ ಪ್ಲೇಸ್ ನಲ್ಲಿ ಬೇಜಾರಾಗಿದ್ದಾನೆ ಅಂತ ಹೇಳಿ ಅವಳನ್ನ ತನ್ನ ಸ್ಕೂಟಿಯಲ್ಲಿ ಕರ್ಕೊಂಡು ಹೊರಡ್ತಾನೆ. ಇನ್ನು ಈ ಕಡೆ ಬರ್ತಾ ಇದ್ದಂತ ಶೈಲುಗೆ ಕ್ರಾಸ್ ರೋಡ್ ಅಲ್ಲಿ ಬರ್ತಾ ಇದ್ದಂತ ಅಭಿ ಕಾಣಿಸ್ತಾನೆ. ಸೊ ಇದರಿಂದಾಗಿ ಶೈಲುಗೆ ರಾಮು ಮೇಲೆ ಡೌಟ್ ಆಗುತ್ತೆ. ಇನ್ನು ಈ ಕಡೆ ರಾಮು ಮಧುವನ್ನ ನೈಸಾಗಿ ಆ ರೂಮ್ ನೊಳಗೆ ಕರ್ಕೊಂಡೋಗಿ ಬಲಾತ್ಕಾರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಶೈಲು ಅಭಿಯನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾಳೆ. ಸೊ ಇದರಿಂದ ಎದುರ್ಕೊಂಡಂತ ರಾಮು ಅಲ್ಲಿಂದ ಓಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನನ್ನ ಹಿಡ್ಕೊಂಡಂತ ಅಭಿ ರಾಮುಗೆ 4 ಬಾರಿಸಿ ಯಾಕೆ ಈ ತರ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ರಾಮು, ಅವಳು ನೀನ್ ಕರೆದ್ರೆ ಮಾತ್ರ ಬರ್ತಾಳೆ ಮತ್ತು ನಿನ್ ಜೊತೆ ಮಾತ್ರ ಅಡ್ಜಸ್ಟ್ ಆಗ್ತಾಳೆ, ನಾನ್ ಕರೆದ್ರೆ ಬರ್ತಿಲ್ಲ ಅಂತಾನೆ. ಅದಕ್ಕೆ ಅಭಿ ಹೇಳ್ತಾನೆ, ಅದೇ ಬಂದ್ಬಿಡ್ತಾಳೆ, ಹುಡುಗಿರಂದ್ರೆ ಯಾರಂದ್ರೆ ಅವ್ರ ಜೊತೆಯಲ್ಲಿ ಹೋಗ್ಬಿಡ್ತಾರೆ ಅಂತ ನಿನ್ನ ಅಭಿಪ್ರಾಯನ, ಅಥವಾ ಎಲ್ಲ ಬಿಟ್ಟು ಅದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಅಂತನ. ಎಲ್ರಿಗೂ ಕೂಡ ಅವರವರದೇ ಆದಂತ ಇಷ್ಟಗಳಿರ್ತವೆ, ಅಭಿಪ್ರಾಯಗಳಿರ್ತವೆ. ಇನ್ನೊಂದ್ಸಾರಿ ಏನಾದ್ರೂ ನಮ್ಮ ಹುಡುಗಿ ತಂಟೆಗೆ ಬಂದ್ರೆ ನೀನು ಭೂಮಿ ಮೇಲಂತೂ ಇರೋದಿಲ್ಲ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಮತ್ತೆ ಮಧು ಹತ್ರಕ್ಕೆ ಬರ್ತಾನೆ. ಸೊ ಆಗ ಮಧುಗೆ ಅರ್ಥವಾಗುತ್ತೆ ಅಭಿಗೆ ನಾನಂದ್ರೆ ಎಷ್ಟು ಇಷ್ಟ ಅಂತ. ಸೊ ಅವತ್ತಿನಿಂದ ಅಭಿ ಮಧುವನ್ನ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಹೋಗ್ತಾನೆ. ಅಂಡ್ ಇಬ್ರು ಕೂಡ ಯಾವಾಗ್ಲೂ ಜೊತೆಯಲ್ಲಿ ತಿರುಗಾಡ್ತಾ ಇರ್ತಾರೆ. ಇನ್ನು ಅಭಿಗೆ ಕೆಲವೊಂದು ಡ್ರೀಮ್ ಗಳಿರ್ತವೆ, ಒಂದೊಳ್ಳೆ ಬೈಕು, ಚೆನ್ನಾಗಿರುವಂತಹ ಜಾಬ್ ಮತ್ತು ಲೈಫ್ ಲಾಂಗ್ ಮಧು ಜೊತೆ ಇರೋದು, ಹಾಗೇನೆ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದು. ಸೀನ್ ಕಟ್ ಮಾಡಿದ್ರೆ ಒಂದಿನ ಮಧು ಬರ್ತ್ಡೇ ಆಗಿದ್ದರಿಂದ ಎಲ್ರು ಕೂಡ ವಿಶ್ ಮಾಡ್ತಾ ಇರ್ತಾರೆ. ಆದ್ರೆ ಅಭಿ ಮಾತ್ರ ಅವಳಿಗೆ ವಿಶ್ ಮಾಡೋದಿಲ್ಲ. ನಾನ್ ನಿನಗೆ ನೆಕ್ಸ್ಟ್ ಇಯರ್ ವಿಶ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾ 2016ರಿಂದ 2018ರವರೆಗೂ ಬರ್ತಾನೆ. ಆದ್ರೆ ಅಭಿ ಮಾತ್ರ ಅವಳಿಗೆ ಬರ್ತ್ಡೇ ವಿಶೇಷನೇ ಹೇಳೋದಿಲ್ಲ. ಸೊ ಹೀಗೆ ಇರ್ಬೇಕಾದ್ರೆ ಅಭಿಗೆ ವೈಜಾಗಲ್ಲಿ ಕೆಲಸ ಸಿಗುತ್ತೆ. ಸೊ ಹೀಗಾಗಿ ಅಭಿ ವೈಜಾಗ್ಗೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆಯಿಂದ ಮಧು ಬರ್ತಾಳೆ ಮತ್ತು ಕಣ್ಣಲ್ಲೇ ಬಾಯಿ ಅಂತಾಳೆ. ಸೊ ಹೀಗೆ ಕೆಲವು ದಿನಗಳು ಕಳೀತಾ ಹೋಗ್ತವೆ. ಇಬ್ಬರು ಕೂಡ ಪರಸ್ಪರ ಮೀಟ್ ಆಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅವರಿಬ್ಬರು ಫೋನ್ಗಳಲ್ಲೇ ಮಾತಾಡ್ಕೊಳ್ತಾ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಆನಂತರ ಅಭಿ ವೈಜಾಗ್ ಅಲ್ಲಿ ಒಂದು ಹೊಸ ಬೈಕ್ ಅನ್ನು ತಗೊಳ್ತಾನೆ ಮತ್ತು ಅದನ್ನು ತೆಗೆದುಕೊಂಡು ಮಧು ಹತ್ರಕ್ಕೆ ಬರ್ತಾನೆ. ಯಾಕಂದ್ರೆ ಒಂದ್ಸಾರಿ ಮಧು ಹೇಳಿರ್ತಾಳೆ, ನೀನೇನಾದ್ರೂ ಬೈಕ್ ತಗೊಂಡ್ರೆ ಅದರಲ್ಲಿ ಫಸ್ಟ್ ನಾನೇ ಕೂತ್ಕೋಬೇಕು ಅಂತ. ಸೊ ಹೀಗಾಗಿ ಮಧು ಅವಳ ಹತ್ರಕ್ಕೆ ಬರ್ತಾನೆ, ಅವಳನ್ನ ತನ್ನ ಹೊಸ ಬೈಕಿಗೆ ಎತ್ತಿಸ್ಕೊಂಡು ಜಾಲಿಯಾಗಿ ರೈಡ್ ಮಾಡ ತೊಡಗ್ತಾನೆ. ಸೊ ಆಗ ಮಧು, ನೀನು ವೈಜಾಗ್ ನಿಂದಲೂ ಕೂಡ ಹೀಗೆ ಬಂದ್ಬಿಟ್ಟಿಯಾ ಅಂತ ಹೇಳಿ ಅವನಿಗೋಸ್ಕರ ಒಂದು ಹೆಲ್ಮೆಟ್ ಅನ್ನು ಪರ್ಚೇಸ್ ಮಾಡಿ ಇನ್ಮೇಲಿಂದ ನೀನು ಯಾವಾಗ ಬೈಕ್ ಅನ್ನು ತಗೊಂಡ್ರು ಕೂಡ ಕಂಪಲ್ಸರಿಯಾಗಿ ಹೆಲ್ಮೆಟ್ ಅನ್ನು ಹಾಕೊಳ್ಳೇಬೇಕು ಅಂತ ಕೇರ್ ಮಾಡ್ತಾಳೆ. ಆನಂತರ ಅಭಿ ತನ್ನ ಮನೆಗೆ ಹೋಗ್ತಾನೆ ಮತ್ತು ತಾನು ಮಧುವನ್ನ ಇಷ್ಟಪಡ್ತಾ ಇರುವಂತ ವಿಷಯವನ್ನ ತನ್ನ ಪೇರೆಂಟ್ಸ್ ಹತ್ರ ಹೇಳ್ತಾನೆ. ಸೊ ಇದರಿಂದಾಗಿ ಅವನ ಪೇರೆಂಟ್ಸ್ ಇನ್ನು ಕೂಡ ಹೇಳದೆ ಸುಮ್ಮನಾಗ್ತಾರೆ. ಸೊ ಮಾರನೇ ದಿನ ಅಭಿ ಮಧು ಫಾದರ್ ಗೆ ತಾನು ಮಧುವನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತ ವಿಷಯವನ್ನ ಹೇಳಿ ಮ್ಯಾರೇಜ್ ಗೆ ಒಪ್ಪಿಸಬೇಕು ಅನ್ಕೊಂಡು ಮಧು ಮನೆಗೆ ಹೋಗ್ತಾನೆ. ಆಗ ಅಭಿ ಮಧು ಫಾದರ್ ಹತ್ರ ಮಾತಾಡ್ತಾ, ಅಂಕಲ್, ಮಧು ಅಂದ್ರೆ ನನಗೆ ತುಂಬಾ ಇಷ್ಟ ಅಂಡ್ ನಾವಿಬ್ರು ಕೂಡ ತುಂಬಾ ಪ್ರೀತಿಸ್ತಾ ಇದ್ದೀವಿ, ಹೀಗಾಗಿ ನೀವು ಒಪ್ಕೊಂಡ್ರೆ ನಾವಿಬ್ರು ಮದುವೆ ಆಗ್ತೀವಿ ಅಂತ ಹೇಳ್ತಾನೆ. ಆದ್ರೆ ಅವನ ಮಾತುಗಳನ್ನ ಕೇಳಿ ಸಿಟ್ಟಾದಂತಹ ಮಧುವಿನ ಫಾದರ್ ಮೊದಲು ನೀನೆದ್ದು ಮನೆಯಿಂದ ಆಚೆ ಹೋಗು ಅಂತ ಬೈದು ಮಧುಗೆ ಈಗಾಗಲೇ ಬಂದಿದ್ದಂತ ಸಂಬಂಧವನ್ನೇ ಫೋನ್ ಮಾಡಿ ಮಾತಾಡ್ತಾ ಕಾಯ ಮಾಡ್ಬಿಡ್ತಾನೆ. ಆನಂತರ ಅಭಿ ಹತ್ರ ಮಾತಾಡ್ತಾ, ನಿನ್ಗೆಷ್ಟು ಧೈರ್ಯವಿದ್ರೆ ನಮ್ಮನೆಗೆ ಬಂದು ನನ್ನ ಮಗಳನ್ನ ಕೇಳ್ತೀಯ, ಆದ್ರೆ ಒಂದ್ ತಿಳ್ಕೊ, ನನ್ನ ಕುಲದವ್ ನನ್ನ ದೋನಿಗೆ ಕಾಫಿ ಕೊಡ್ತೀನೇನೋ, ಆದ್ರೆ ಮಗಳನ್ನ ಕೊಡೋದಕ್ಕಾಗಲ್ಲ, ಇಲ್ಲಿಂದ ಎದ್ದೋಗು ಅಂತಾನೆ. ಸೊ ಇದರಿಂದಾಗಿ ಅಭಿ ತುಂಬಾ ಸಿಟ್ಟಾಗಿ ಮಧು ಮನೆಯಿಂದ ಹೊರಕ್ಕೆ ಬಂದ್ಬಿಡ್ತಾನೆ. ಸೊ ಆಗ ಅಭಿಯ ಫಾದರ್ ಗೆ ತಮ್ಮ ಮಗನ ಮುಖವನ್ನು ನೋಡಿದಾಗಲೇ ಅರ್ಥವಾಗುತ್ತೆ ಮಧುವಿನ ಫಾದರ್ ಮದುವೆಗೆ ಒಪ್ಕೊಂಡಿಲ್ಲ ಅಂತ. ಆನಂತರ ಮಧು ಫಾದರ್ ಮಗಳ ಹತ್ರ ಮಾತಾಡ್ತಾ, ನೀನು ನೋಡೋದಕ್ಕಂತ ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ, ಸೊ ಹಾಗಾಗಿ ಅವನನ್ನ ಮರ್ತು ಬಿಡು ಅಂತಾರೆ. ಅದಕ್ಕೆ ಮಧು, ಇಲ್ಲ, ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಧುವಿನ ಫಾದರ್, ನೀನಾಗ್ ಮದುವೆ ಆಗೋದಾದ್ರೆ ನಮ್ಮ ಜಾತಿಯವ್ರ ಮುಂದೆ ನಾನು ಹೇಗ್ ತಲೆ ಎತ್ಕೊಂಡು ನಡೀಲಿ, ಒಂದ್ ವೇಳೆ ಅದೇ ಆಗೋದಾದ್ರೆ ನಾನು ಅವನನ್ನಂತೂ ಉಳಿಸೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನ ಮಧುವನ್ನ ನೋಡೋದಕ್ಕಂತ ಹುಡುಗನ ಕಡೆಯವರು ಬರ್ತಾರೆ. ಆ ಟೈಮಲ್ಲಿ ಅಭಿ ಮಧುವಿನ ಮನೆಗೆ ನುಗ್ಗಿ ಆ ಮಾತುಕತೆಯನ್ನ ನಿಲ್ಲಿಸಬೇಕು ಅಂತ ಕೋಪದಿಂದ ಹೋಗತೊಡಗ್ತಾನೆ. ಆದ್ರೆ ಅಭಿಯ ಫಾದರ್ ಅಲ್ಲಿಗೆ ಬಂದು ಮಗನನ್ನ ಕರ್ಕೊಂಡು ಮನೆಯೊಳಕ್ಕೆ ಹೋಗ್ತಾರೆ. ಇನ್ನು ಈ ಕಡೆ ಗಂಡಿನ ಕಾಡಿಯವರಿಗೆ ಮಧು ಇಷ್ಟವಾಗಿದ್ದರಿಂದ ಸರಿಯಾದ ದಿನವನ್ನ ನೋಡಿ ಮದುವೆಯನ್ನ ಫಿಕ್ಸ್ ಮಾಡ್ತಾರೆ. ಸೊ ಅವತ್ತಿನಿಂದಲೂ ಕೂಡ ಮಧುವಿನ ಫಾದರ್ ಮಗಳಿಗೆ ಕಾವಲಾಗಿ ನಿಂತ್ಕೊಂಡಿರ್ತಾರೆ ಮತ್ತು ಮಧು ಹತ್ರ ಇದ್ದಂತ ಫೋನ್ ಅನ್ನು ಕೂಡ ಕಿತ್ತಿಟ್ಕೊಂಡಿರ್ತಾರೆ. ಆದ್ರೆ ಅಭಿ ಮಾತ್ರ ಮಧು ಹತ್ರ ಮಾತಾಡ್ಬೇಕು ಅಂತ ತುಂಬಾ ಸಾರಿ ಟ್ರೈ ಮಾಡ್ತಾನೆ ಇರ್ತಾನೆ. ಒಂದಿನ ಮಧುವಿನ ಫಾದರ್ ಕೆಲಸದ ಮೇಲೆ ಮನೆಯಿಂದ ಹೊರಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಅಭಿ ಮತ್ತು ಮಧು ಇಬ್ಬರು ಕೂಡ ಇವತ್ತು ರಾತ್ರಿ ಎಲ್ಲರೂ ಕೂಡ ಮಲ್ಕೊಂಡ ನಂತರ ನಾವಿಲ್ಲಿಂದ ಓಡೋಗ್ ಬಿಡೋಣ ಅಂತ ಮಾತಾಡ್ಕೊಳ್ತಾರೆ. ಸೊ ಆನಂತರ ಇಬ್ಬರು ಕೂಡ ಮನೆ ಬಿಟ್ಟು ಹೊರಟೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಮಧು ಮಾತ್ರ ನಾನ್ ನಿನ್ ಜೊತೆ ಬರೋದಕ್ಕಾಗಲ್ಲ ಅಂತಾಳೆ. ಯಾಕಂದ್ರೆ ನನ್ನ ಫಾದರ್ ಮತ್ತು ಒಂದ್ 4 ಜನ ಸೇರ್ಕೊಂಡು ನಿನ್ನ ಮರ್ಡರ್ ಮಾಡ್ಬೇಕು ಅಂತ ಮಾತ್ರ ಸ್ಕೆಚ್ ಆಗ್ತಾ ಇದ್ದಾರೆ. ಹಾಗಾಗಿ ನಿನ್ಗೇನಾದ್ರೂ ಆಗ್ಬಿಟ್ರೆ ನಾನು ನಿಂದಿರೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ನಿನ್ ಜೊತೆ ಬರೋದಿಲ್ಲ ಅಂತಾಳೆ. ಅದಕ್ಕೆ ಅಭಿ ಹೇಳ್ತಾನೆ, ಹೇ ಮಧು, ಈಗ ಎಲ್ರು ಕೂಡ ಅದೇ ತರ ಮಾತಾಡ್ತಾರೆ, ಆದ್ರೆ ನಾವಿಲ್ಲಿಂದ ಹೊರಟೋಗಿ ಕೆಲವು ದಿನಗಳ ನಂತರ ಎಲ್ಲ ಸೆಟ್ ಆಗುತ್ತೆ. ಆದ್ರೆ ಒಂದು ವಿಷಯ ತಿಳ್ಕೊ, ನಾನು ನಿನ್ನ ನೋಡದೆ ನಿನ್ ಜೊತೆ ಇರದೆ ನನ್ನಿಂದ ಬದುಕೋದಕ್ಕಾಗಲ್ಲ ಮಧು ಅಂತ ಅಭಿ ತುಂಬಾ ಫೀಲ್ ಆಗ್ತಾನೆ. ಅದಕ್ಕೆ ಮಧು ಹೇಳ್ತಾಳೆ, ನನಗೂ ಅಷ್ಟೇ ನಿನ್ ಬಿಟ್ಟಿರೋದಕ್ಕಾಗಲ್ಲ, ಹಾಗಾಗಿ ನಾನು ಮದುವೆ ಆದ್ಮೇಲೂ ಕೂಡ ನಾವಿಬ್ರು ಹೀಗೆ ಇರೋಣ ಅಂತ ಹೇಳ್ತಾಳೆ. ಆಗ ಅಭಿ ಅವಳ ಕೆನ್ನೆಗೆ ಸರಿಯಾಗಿ ಬಾರಿಸಿ, ನೀನೇನ್ ಮಾತಾಡ್ತಿದ್ಯಾ ಅನ್ನೋದು ನಿನ್ಗೆ ಅರ್ಥವಾಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮಧು, ನಾನು ಅವನನ್ನ ಮದುವೆ ಆಗದೆ ಹೋದ್ರು ನಿನ್ನನ್ನು ಕೊಂದಾಕ್ತಾರೆ, ಒಂದ್ ವೇಳೆ ನಾನು ನಿನ್ ಜೊತೆ ಓಡ್ ಬಂದ್ರು ಕೂಡ ನಿನ್ನ ಕೊಂದಾಕ್ತಾರೆ, ಹಾಗಾಗಿ ನನಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಅಭಿಯನ್ನ ಒಪ್ಪಿಸ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅಭಿಯ ಕಣ್ಮುಂದೇನೆ ಮದುವೆ ಗ್ರ್ಯಾಂಡ್ ಆಗಿ ನಡೆದು ಹೋಗುತ್ತೆ. ಸೊ ಅದೆಲ್ಲವನ್ನು ಕೂಡ ನೋಡಿದಂತ ಅಭಿ ತಡೆದುಕೊಳ್ಳಲಾಗದೆ ತುಂಬಾ ಅಳತೊಡಗ್ತಾನೆ. ಆದ್ರೆ ಮಧುವಿನ ಮದುವೆ ನಡೆದು ಹೋಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಮಧು ಮ್ಯಾರೇಜ್ ಆಗಿ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡ್ಕೊಂಡು ತುಂಬಾ ಫೀಲ್ ಆಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಮಧುವಿನ ಹಸ್ಬೆಂಡ್ ಕೂಡ ಜಾಬ್ ಮಾಡ್ತಾ ಇರೋದು ವೈಜಾಗ್ ನಲ್ಲೇ, ಆದ್ದರಿಂದ ಮಧುವನ್ನ ವೈಜಾಗ್ಗೆ ಕರ್ಕೊಂಡ್ ಬರ್ತಾನೆ. ಅಂಡ್ ಅದೇ ದಿನ ರಾತ್ರಿ ಅವರಿಬ್ಬರ ಫಸ್ಟ್ ನೈಟ್ ನಡೆಯುತ್ತೆ. ಆನಂತರ ಮಾರನೇ ದಿನ ಮಧುವಿನ ಹಸ್ಬೆಂಡ್ ಕೆಲಸಕ್ಕಂತ ಹೊರಟು ಹೋಗ್ತಾನೆ. ಆಗ ಮಧು ತಕ್ಷಣ ಅಭಿಗೆ ಕಾಲ್ ಮಾಡಿ ಅವನನ್ನ ಮೀಟ್ ಮಾಡ್ತಾಳೆ. ಆಗ ಅಭಿ ಹೇಳ್ತಾನೆ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತ ಹುಡುಗಿ ಬೇರೆಯವನನ್ನ ಮದುವೆಯಾಗಿ ಅವನ ಜೊತೆಯಲ್ಲಿ ಇದ್ದಾಳೆ. ಸೊ ಲೈಫ್ ಅಲ್ಲಿ ಇದಕ್ಕಿಂತ ದೊಡ್ಡ ನೋವು ಅನ್ನೋದು ಇದೆಯಾ ಹೇಳ್ಬೇಕಂದ್ರೆ ಇದಕ್ಕಿಂತ ಸಾವೇ ತುಂಬಾ ಪ್ರಶಾಂತವಾಗಿರುತ್ತೆ ಅಂತ ತುಂಬಾ ಎಮೋಷನಲ್ ಆಗ್ತಾನೆ. ಅದಕ್ಕೆ ಮಧು, ನಾನು ಈಗಾಗಲೇ ಅರ್ಧ ಸತ್ತೋಗಿದ್ದೀನಿ, ಈಗ ನೀನು ಪೂರ್ತಿ ನನ್ನನ್ನು ಸಾಯಿಸ್ಬಿಡ್ಬೇಡ ಅಂತಾಳೆ. ಇದಕ್ಕೂ ಮುಂಚೆ ಮಧು ಮದುವೆ ಆದ್ಮೇಲೂ ಕೂಡ ನಾ ಇಬ್ರು ಜೊತೆಲಿ ಇರೋಣ ಅಂತ ಹೇಳಿದ್ಲು, ಆದ್ರೆ ಈಗ ಏನೇ ಮಾಡಿದ್ರು ಕೂಡ ಅವಳ ಜೊತೆ ಮೊದಲಿನಷ್ಟು ಫ್ರೀ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ತಾನೆ. ಸೊ ಆನಂತರ ಮಧು ತನ್ನ ಗಂಡನ ಹತ್ರ ಮಾತಾಡ್ತಾ, ನನಗೆ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಬೇಜಾರಾಗುತ್ತೆ, ಹಾಗಾಗಿ ನಾನೊಂದು ಕೋರ್ಸ್ಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿ ಡೈಲಿ ಅಭಿ ಮನೆಗೆ ಬರ್ತಾ ಇರ್ತಾಳೆ. ಆದ್ರೆ ಅಭಿಗೆ ಮಾತ್ರ ಮಧು ಮನೆಗೆ ಬಂದಾಗ ತುಂಬಾ ಖುಷಿಯಾಗಿರ್ತಾನೆ, ಆದ್ರೆ ಅವಳು ಮನೆಯಿಂದ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಸ್ಯಾಡ್ ಫೀಲ್ ಆಗ್ತಾ ಇರ್ತಾನೆ. ಸೊ ಹೀಗೆ ಇರ್ಬೇಕಾದ್ರೆ ಮಧು ಫ್ರೆಂಡ್ ಆದಂತ ಶೈಲು ಅಭಿ ರೂಮ್ಗೆ ಬರ್ತಾಳೆ. ಅಂಡ್ ಅಲ್ಲಿ ಮಧು ಇರೋದನ್ನ ನೋಡಿ ತುಂಬಾ ಶಾಕ್ ಆಗಿ ಹೋಗ್ತಾಳೆ. ಆಗ ಅವಳು ಅಭಿ ಜೊತೆ ಮಾತಾಡ್ತಾ, ಮಧುಗೆ ಮದುವೆ ಆಗಿದ್ರು ಕೂಡ ನೀವಿಬ್ರು ಜೊತೆಯಲ್ಲೇ ಇದ್ದೀರಾ ಅಂತ ಕೇಳ್ತಾಳೆ. ಹಾಗೇನೆ ಹೇಳ್ಬೇಕಂದ್ರೆ ನೀವಿಬ್ರು ಕೂಡ ಈಗಿರೋದು ಕರೆಕ್ಟ್ ಅಲ್ಲ, ಅಂಡ್ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಸೊ ಹೀಗೆ ಮೂವರು ಕೂಡ ತುಂಬಾ ಹೊತ್ತು ಮಾತಾಡ್ತಾ ಇರ್ತಾರೆ. ಆನಂತರ ಶೈಲು ಮಧು ಮನೆಗೆ ಹೋಗ್ತಾಳೆ. ಆಗ ಮಧು ತನ್ನ ಹಸ್ಬೆಂಡ್ ಗೆ ಶೈಲುವನ್ನ ಪರಿಚಯ ಮಾಡಿ ಕೊಡ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಶೈಲುಗೆ ಅಭಿ ಕೆಲಸ ಮಾಡ್ತಾ ಇರುವಂತ ಆಫೀಸ್ ನಲ್ಲಿ ಜಾಬ್ ಸಿಗುತ್ತೆ. ಆದ್ರೆ ಅಭಿ ಮಾತ್ರ ಶೈಲುಗೆ ಏನು ಕೂಡ ಹೇಳದೆ ಬೀಚ್ ಅಲ್ಲಿ ಮಧುವನ್ನ ಮೀಟ್ ಮಾಡ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಅಭಿ ಮತ್ತು ಶೈಲುಗೆ ಫ್ರೆಂಡ್ಸ್ ಆಗಿರುವಂತಹ ಅವರದೇ ಆಫೀಸಿನ ಇಬ್ಬರು ಲವ್ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಅವರಿಬ್ಬರ ನಡುವೆ ಜಗಳಗಳು ಶುರುವಾಗಿ ಇಬ್ರು ಬ್ರೇಕಪ್ ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಅಭಿ ಅವ್ರ ಹತ್ರ ಮಾತಾಡ್ತಾ, ಬ್ರೇಕಪ್ ಮಾಡ್ಕೊಂಡು ದೂರ ಆಗ್ಬಿಡೋದೇನು ಸುಲಭ, ಆದ್ರೆ ಆಮೇಲೆ ಈ ಮುಂಚಿನಂತೆ ಒಂದಾಗೋದಕ್ಕಾಗೋದಿಲ್ಲ. ಹೇಳ್ಬೇಕಂದ್ರೆ ನಾನು ಮತ್ತು ಮಧು ಈಗ್ಲೂ ಕೂಡ ಜೊತೆಲಿ ಇದೀವಿ, ಆದ್ರೆ ಅವಳು ಡೈಲಿ ನನ್ನನ್ನ ಬಿಟ್ಟು ಹೋದ ನಂತರ ನನಗಿಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು, ಹಾಗಾಗಿ ನೀವಿಬ್ರು ಜೊತೆಯಲ್ಲೇ ಇರಿ ಅಂತ ಹೇಳಿ ಅವರಿಬ್ಬರನ್ನ ಮದುವೆಗೆ ಒಪ್ಪಿಸ್ತಾನೆ. ಸೊ ಆನಂತರ ಅವರಿಬ್ಬರ ಮದುವೆ ರಿಜಿಸ್ಟರ್ ಆಫೀಸ್ ನಲ್ಲಿ ಫಿಕ್ಸ್ ಆಗಿರುತ್ತೆ. ಮಧು ಕೂಡ ಆ ಮದುವೆಗೆ ಬರ್ತಾಳೆ. ಅಂಡ್ ಆ ದಿನ ಮಧು ಅಭಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಅಭಿಗೆ ಆಸ್ಟ್ರೇಲಿಯಾಗೆ ಹೋಗೋದಕ್ಕೆ ಪ್ರಮೋಷನ್ ಸಿಕ್ಕಿರುತ್ತೆ. ಸೊ ಹೀಗಾಗಿ ಅಭಿ ತಕ್ಷಣ ಆ ವಿಷಯವನ್ನ ಮಧುಗೆ ಹೇಳ್ಬೇಕು ಅನ್ಕೊಂಡು ಅವಳಿಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಟೈಮಲ್ಲಿ ಮಧುವಿನ ಹಸ್ಬೆಂಡ್ ಪಕ್ಕದಲ್ಲೇ ಇದ್ದಿದ್ದರಿಂದ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಸೊ ಒಂದ್ ಸ್ವಲ್ಪ ಸಮಯದ ನಂತರ ಮತ್ತೆ ಮಧು ಅಭಿಗೆ ಕಾಲ್ ಮಾಡ್ತಾಳೆ. ಆಗ ಅಭಿ ಹೇಳ್ತಾನೆ, ಯಾವಾಗ್ಲೂ ಕೂಡ ನಿನ್ನ ಗಂಡ ನಿನ್ನ ಪಕ್ಕದಲ್ಲೇ ಇದ್ರೆ ನಾನು ಯಾವಾಗ ಮಾತಾಡೋದು ಅಂತ ತುಂಬಾ ಫೀಲ್ ಆಗಿ ಆ ಟೈಮಲ್ಲಿ ನೀನ್ ಏನೇನೋ ಹೇಳಿ ಮದುವೆ ಆದ್ಮೇಲೆ ನಾವಿಬ್ರು ಕೂಡ ಜೊತೆಲಿರೋಣ ಹಾಗೆ ಹೀಗೆ ಅಂತೆಲ್ಲ ಹೇಳ್ದೆ, ಆದ್ರೆ ಈಗ ನೋಡಿದ್ರೆ ನನ್ನ ಲೈಫ್ ಹಾಳಾಗೋಯ್ತು ಅಂತ ಮಧು ಮೇಲೆ ತುಂಬಾ ಸೀರಿಯಸ್ ಆಗ್ತಾನೆ. ಸೊ ಆನಂತರ ಅಭಿ ಮಧುವನ್ನ ಹೇಗಾದ್ರೂ ಮಾಡಿ ಮರ್ತೋಗ್ಬಿಡ್ಬೇಕು ಅನ್ಕೊಂಡು ಫಿಕ್ಸ್ ಆಗ್ತಾನೆ ಮತ್ತು ತನ್ನ ಮದರ್ಗೆ ಕಾಲ್ ಮಾಡಿ ಮಾತಾಡತೊಡಗ್ತಾನೆ. ಆಗ ಅಭಿಯ ತಾಯಿ ಹೇಳ್ತಾರೆ, ಇವಾಗ್ಲಾದ್ರೂ ನೀನೊಂದ್ ಮದುವೆ ನಾಕು ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಅಂಡ್ ಅದಕ್ಕೆ ಅಭಿ ಕೂಡ ಸರಿ ಅಂತಾನೆ. ಆಮೇಲೆ ಅಭಿ ತುಂಬಾ ಜನ ಹುಡುಗಿಯರನ್ನ ನೋಡ್ತಾ ಹೋಗ್ತಾನೆ, ಆದ್ರೆ ಯಾವ ಹುಡುಗಿ ಕೂಡ ಅವನ ಮನಸ್ಸಿಗೆ ಇಷ್ಟವಾಗೋದಿಲ್ಲ. ಸೊ ಇದರಿಂದಾಗಿ ಅವನು ಮಧುವನ್ನ ಶಾಶ್ವತವಾಗಿ ಮರ್ತೋಗ್ಬಿಡ್ಬೇಕು ಅನ್ಕೊಂಡು ಅವಳ ನೆನಪುಗಳಾಗಿ ಉಳಿದಿರುವಂತಹ ಆ ಫೋಟೋಗಳು, ಮೆಸೇಜ್ಗಳು ಎಲ್ಲವನ್ನು ಕೂಡ ಡಿಲೀಟ್ ಮಾಡತೊಡಗ್ತಾನೆ. ಸೊ ಇದೇ ನೋವಿನಲ್ಲಿ ಅವನು ತನ್ನ ಡ್ರೀಮ್ ಆದಂತಹ ಆಸ್ಟ್ರೇಲಿಯಾ ಪ್ರಮೋಷನ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಾನೆ. ಆಗ ಶೈಲು ಅಭಿ ಜೊತೆ ಮಾತಾಡ್ತಾ, ಸುಮ್ನೆ ನೀನೇ ಯಾಕೆ ನಿನ್ನ ಕೆರಿಯರ್ ಅನ್ನ ಹಾಳು ಮಾಡ್ಕೊಳ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೆ ಅಭಿ ಮಧುವನ್ನ ಮರ್ತು ಹೋಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತಾನೆ. ಸೊ ಆನಂತರ ಇಬ್ಬರು ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಆಮೇಲೆ ಇದೇ ವಿಷಯವನ್ನ ಶೈಲು ಮಧು ಹತ್ರ ಹೇಳ್ತಾಳೆ. ಸೊ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ಮಧು ಅಭಿಗೆ ಕಾಲ್ ಮಾಡ್ತಾಳೆ. ಸೊ ನೆಕ್ಸ್ಟ್ ಅವರಿಬ್ಬರು ಸಮುದ್ರ ತೀರದಲ್ಲಿ ಕುಳಿತು ಮಾತಾಡಿಕೊಳ್ಳತೊಡಗ್ತಾರೆ. ಆಗ ಅಭಿ ಹೇಳ್ತಾನೆ ಮಧು, ಆವತ್ತಿನಿಂದ ಇವತ್ತಿನವರೆಗೂ ಕೂಡ ನನಗೆ ನಿನ್ನ ಮೇಲೆ ಇದ್ದಂಥ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ಹೇಳ್ಬೇಕಂದ್ರೆ ಅದೇನು ನನಗೆ ಗೊತ್ತಾಗ್ತಾ ಇಲ್ಲ, ನಿನ್ ಮೇಲೆ ಯಾಕೆ ಇಷ್ಟೊಂದು ಹುಚ್ಚು ಪ್ರೀತಿ ಅಂತ ಅಂತಾನೆ. ಆಗ ಮಧು ಸಡನ್ ಆಗಿ ನಾನು ಪ್ರೆಗ್ನೆಂಟ್ ಅಂತಾಳೆ. ಆಗ ಅಭಿ ನಿನ್ನ ಫಸ್ಟ್ ನೈಟ್ ಅನ್ನೇ ತಡ್ಕೊಂಡೆ, ಇದನ್ ಲೆಕ್ಕನ ಅಂತಾನೆ. ಆದ್ರೆ ಮಧು ಮಾತ್ರ ನಾವಿಬ್ರು ಕೂಡ ಇನ್ಮೇಲಿಂದ ದೂರ ಆಗ್ಬಿಡೋಣ, ಯಾಕಂದ್ರೆ ನೀನ್ ನನಗೋಸ್ಕರ ನಿನ್ನ ಡ್ರೀಮ್ ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ನನ್ಗೆ ಇಷ್ಟವಾಗ್ತಾ ಇಲ್ಲ. ಅವತ್ತೊಂದಿನ ನಾವಿಬ್ರು ಕೂಡ ಯಾವಾಗ್ಲೂ ಜೊತೆಯಲ್ಲೇ ಇರ್ಬೇಕು ಅಂತ ಮಾತಾಡ್ಕೊಂಡ್ವಿ, ಆದ್ರೆ ಅದೆಲ್ಲ ನಂದೇ ತಪ್ಪು. ಇನ್ನು ಹೇಳ್ಬೇಕಂದ್ರೆ ದಿನ ದಿನಕ್ಕೂ ನೀನು ನನ್ನಿಂದ ನುಲುಗಿ ಹೋಗ್ತಾ ಇದೀಯಾ. ಇಷ್ಟು ದಿನಗಳ ಕಾಲ ನಮ್ಮಿಬ್ಬರ ನಡುವೆ ಪ್ರೀತಿ ಎಷ್ಟೊಂದು ಬೆಳೀತು, ನಮ್ಮಿಬ್ಬರೊಳಗಿನ ನೋವು ಕೂಡ ಅಷ್ಟೇ ಬೆಳೆದೋಗಿದೆ. ಇದೆಲ್ಲವೂ ಕೂಡ ನಿನಗೆ ಪ್ರೀತಿ ಅನಿಸ್ಬೋದು, ಆದ್ರೆ ನನಗದ್ರಿಂದ ಭಯ ಆಗ್ತಿದೆ ಅಂತಾಳೆ. ಅದಕ್ಕೆ ಅಭಿ ಹೇಳ್ತಾನೆ, ನೀನ್ ಫೋನ್ ಮಾಡೋತ್ತಲ್ಲಿ ನಾನು ಚಿಕ್ಕ ಹುಡುಗನಾಗಿ ನಿನ್ನ ಹತ್ರ ಓಡಾಡ್ತಾ ಬಂದೆ, ಆದ್ರೆ ಈಗ ನೀನು ಈ ತರ ಮಾತಾಡ್ತಾ ಇದೀಯ, ನನ್ ಗೊತ್ತು ನಾನು ಇಲ್ದೆ ನಿನ್ನಿಂದ ಇರೋದಕ್ಕಾಗಲ್ಲ ಅಂತಾನೆ. ಅದಕ್ಕೆ ಮಧು, ಇಲ್ಲ ನಾನು ಇರ್ತೀನಿ, ಆದ್ರೆ ನೀನ್ ಈ ತರ ಆಗ್ತಾ ಇರೋದನ್ನ ನೋಡಿದ್ರೆ ನನ್ನಿಂದ ಇರೋದಕ್ಕಾಗೋದಿಲ್ಲ. ಸೊ ಇವತ್ತಿನಿಂದ ಇಲ್ಲಿಗೆ ಎಲ್ಲವನ್ನು ಕೂಡ ನಿಲ್ಲಿಸ್ಬಿಡೋಣ, ಸೊ ದಯವಿಟ್ಟು ನನ್ನ ಲೈಫ್ ಇಂದ ಹೊರಟೋಗ್ಬಿಡು ಅಂತ ಕೈ ಮುಗಿತಾಳೆ. ಆಗ ಅಭಿ, ನಿನ್ನಿಂದ ಒಂದ್ಸಾರಿ ದೂರಾಗಿ ಹೋಗಿದ್ದಕ್ಕೇನೆ ನನ್ನಿಂದ ಇರೋದಕ್ಕಾಗ್ತಾ ಇಲ್ಲ, ಆದ್ರೆ ಈಗ ನೀನು ಇಷ್ಟೊಂದ್ ಸಾರಿ ಬ್ರೇಕಪ್ ಹೇಳ್ತಾ ಇದೆಯಲ್ಲ ಅಂತಾನೆ. ಆಗ ಮಧು, ಇದೇ ನನ್ನ ಲಾಸ್ಟ್ ಬ್ರೇಕಪ್ ಅಂತ ಹೇಳಿ ಅಲ್ಲಿಂದ ಹೋಗತೊಡಗ್ತಾಳೆ. ಆಗ ಅಭಿ ಒಂದ್ ನಿಮಿಷ ಇರು ಅಂತ ಹೇಳಿ ಅವಳನ್ನ ಕರ್ಕೊಂಡು ಅವಳ ಮನೆ ಹತ್ರ ಡ್ರಾಪ್ ಮಾಡೋದಕ್ಕಂತ ಹೋಗ್ತಾನೆ. ಆದ್ರೆ ದಾರಿ ಮಧ್ಯದಲ್ಲಿ ಎದುರಾದಂತ ರಾಮು ಅವನ ಫ್ರೆಂಡ್ ಜೊತೆ ಬಂದು ಇವರಿಬ್ಬರ ಮೇಲೆ ಜಗಳ ತೆಗಿತಾನೆ. ಇನ್ನು ಆ ಜಗಳದಲ್ಲಿ ರಾಮು ಮಧುವನ್ನ ಹೊಡೆದಿದ್ದರಿಂದ ಅವಳು ಪ್ರಜ್ಞೆ ತಪ್ಪಿ ಕೆಳಕಿ ಬೀಳ್ತಾಳೆ. ಸೊ ಇದರಿಂದಾಗಿ ಎದುರ್ಕೊಂಡಂತ ರಾಮು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆಮೇಲೆ ಅಭಿ ಮಧುವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಶೈಲುಗೆ ಕಾಲ್ ಮಾಡ್ತಾನೆ. ಅಂಡ್ ಹಾಸ್ಪಿಟಲ್ಗೆ ಹೋದ ನಂತರ ಅಲ್ಲಿದ್ದವರು ಅಭಿಯನ್ನ ಕೇಳ್ತಾರೆ, ಆ ಪೇಷಂಟ್ಗೆ ನೀವೇನಾಗ್ತೀರಿ ಅಂತ. ಸೊ ಇದರಿಂದಾಗಿ ಅಭಿ ಏನು ಹೇಳಲಾಗದೆ ಹೋಗ್ತಾನೆ. ಒಂದ್ ಸ್ವಲ್ಪ ಸಮಯದ ನಂತರ ಮಧು ಹಸ್ಬೆಂಡ್ ಅನ್ನ ಕರ್ಕೊಂಡು ಶೈಲು ಹಾಸ್ಪಿಟಲ್ಗೆ ಬರ್ತಾಳೆ. ಅಂಡ್ ಆ ಟೈಮ್ ಅಲ್ಲಿ ಡಾಕ್ಟರ್ ಮಧುವಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ಮಧು ಹಸ್ಬೆಂಡ್ ಅವಳ ಹತ್ರಕ್ಕೆ ಹೋಗಿ ಅವಳನ್ನ ಕೇರ್ ಮಾಡ್ತಾ ಇರ್ತಾನೆ. ಆದ್ರೆ ಅಭಿ ಮಾತ್ರ ಕನಿಷ್ಠ ಮಧು ಹತ್ರಕ್ಕೆ ಹೋಗಿ ಅವಳನ್ನ ಕೇರ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ವಲ್ಲ ಅಂತ ಹೊರಗಡೆ ನಿಂತು ಅಳ್ತಾ ಇರ್ತಾನೆ. ಆಗ ಶೈಲು ಹೇಳ್ತಾಳೆ, ಅಭಿ ನೀನ್ ಇಲ್ಲಿವರೆಗೂ ಮಾತ್ರ ಹೋಗ್ಬಲ್ಲೆ, ಆದ್ರೆ ಆತ ಅವಳ ಗಂಡ ಆತರಿಂದ ಅಲ್ಲಿವರೆಗೂ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಅಭಿ ನಾನು ಕೂಡ ಆಸ್ಟ್ರೇಲಿಯಾಗೆ ಹೋಗ್ತೀನಿ, HR ಹತ್ರ ಮಾತಾಡು ಅಂತ ಹೇಳ್ತಾನೆ. ಸೊ ಆನಂತರ ಶೈಲು HR ಹತ್ರ ಮಾತಾಡ್ತಾಳೆ ಮತ್ತು ಅಭಿ ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ HR ಅನ್ನ ಒಪ್ಪಿಸ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಅಭಿ ತನ್ನ ಮನೆಗೆ ಹೋಗ್ತಾನೆ. ತನ್ನ ಅಪ್ಪ ಅಮ್ಮನ ಹತ್ರ ಆರಾಮಾಗಿ ಮಾತಾಡಿ ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾನೆ. ಇನ್ನು ಈ ಕಡೆ ಮಧು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಅಭಿ ನನ್ಗೋಸ್ಕರ ಬರ್ತಾನೆ ಅಂತ ವೇಟ್ ಮಾಡ್ತಾ ಇರ್ತಾಳೆ. ಆದ್ರೆ ಆಸ್ಟ್ರೇಲಿಯಾದ ಫ್ಲೈಟ್ ಹೊರಟು ಹೋಗಿದ್ದರಿಂದ ಮಧು ಇನ್ಮೇಲಿಂದ ಅಭಿ ಬರೋದಿಲ್ಲ ಅನ್ಕೊಂತಾಳೆ. ಸೊ ಆನಂತರ ಒಂದಿನ HR ಶೈಲು ಜೊತೆ ಮಾತಾಡ್ತಾ, ಶೈಲು, ಅಭಿ ಆಸ್ಟ್ರೇಲಿಯಾಗೆ ಹೋಗಿ 4 ದಿನ ಆಗಿದೆ, ಆದ್ರೆ ಇಲ್ಲಿವರೆಗೂ ಕೂಡ ಆತ ಯಾವುದೇ ರಿಪೋರ್ಟ್ ಅನ್ನ ಕಳಿಸಿಲ್ಲ ಅಂತ ಹೇಳಿ ತಕ್ಷಣ ನೀನು ಅವನನ್ನ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಅನ್ನೋದನ್ನ ತಿಳ್ಕೊ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತ ಶೈಲು ಅಭಿ ಉಳ್ಕೊಂಡಿದ್ದಂತ ರೂಮ್ಗೆ ಹೋಗಿ ನೋಡ್ತಾಳೆ. ಅಂಡ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಇರುತ್ತೆ, ಅದ್ರಲ್ಲಿ ಅಭಿ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿರ್ತಾನೆ. ಮತ್ತು ಆತ ಹೇಳ್ತಾನೆ, ಶೈಲು ನೀನ್ ಇಲ್ಲಿ ಬಂದೇ ಬರ್ತೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತು, ಹೇಳ್ಬೇಕಂದ್ರೆ ನೀವೆಲ್ಲರೂ ಕೂಡ ಅಂದ್ಕೊಳ್ತಾ ಇರುವಂತೆ ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇಲ್ಲ, ಸತ್ತೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಅದನ್ನ ಕೇಳಿದಂತ ಶೈಲು ತುಂಬಾ ಶಾಕ್ ಆಗ್ತಾಳೆ. ಆಗ ಅಭಿ ಹೇಳ್ತಾನೆ, ನಾನು ಲೈಫಲ್ಲಿ ಈ ತರದ ಡಿಸಿಷನ್ ತಗೊಳ್ತೀನಿ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ, ಆದ್ರೆ ಶೈಲು ನನಗೆ ಬೇರೆ ದಾರಿ ಇಲ್ಲ, ನನ್ನ ಮಧು ಅವನ್ ಯಾರಿಗೂ ಹೆಂಡ್ತಿಯಂತೆ, ಅಂಡ್ ಅವಳು ನನ್ನ ಅವಳಲ್ವಂತೆ, ಹೇಳ್ಬೇಕಂದ್ರೆ ಮಧು ಆವತ್ಗೂ ಇವತ್ಗೂ ಯಾವತ್ಗೂ ಕೂಡ ನನ್ನೋಳೆ. ಸೊ ಹಾಗಾಗಿ ಮಧ್ಯದಲ್ಲಿ ಅವನ್ಯಾರು ಬರೋದಕ್ಕೆ ಅಂತ ತುಂಬಾ ಫೀಲ್ ಆಗ್ತಾನೆ. ಅಂಡ್ ತಕ್ಷಣ ಅವನು ಕೂಲಾಗಿ, ಸರಿ ಹೋಗ್ಲಿ ಬಿಡು, ಇನ್ಮೇಲಿಂದ ನಾನೇ ಇರೋದಿಲ್ಲ, ಹಾಗಾಗಿ ಅವಳನ್ನ ಇನ್ಮೇಲಿಂದ ಚೆನ್ನಾಗಿ ನೋಡ್ಕೊಂಡ್ಬೇಕಿರೋದು ಆ ವ್ಯಕ್ತಿನೇ, ಈ ಮಾತುಗಳನ್ನ ನಿನ್ಗೂ ಕೂಡ ಹೇಳ್ದೆ ಹೊರಟೋಗ್ಬಿಡ್ಬೇಕು ಅನ್ಕೊಂಡೆ, ಆದ್ರೆ ಮಧು ಅವತ್ತೊಂದಿನ ಹೇಳಿದ್ಲು ನನ್ನ ಪ್ರತಿ ಬರ್ತ್ಡೇಗೂ ಕೂಡ ನೀನೊಂದ್ ಮೆಸೇಜ್ ಮಾಡ್ಲೇಬೇಕು ಅಂತ. ಸೊ ಹಾಗಾಗಿ ನಾನೋಗ್ಬಿಟ್ರೆ ಅವಳಿಗೆ ಯಾರು ಮೆಸೇಜ್ ಗಳನ್ನ ಕಳಿಸ್ತಾರೆ, ಸೊ ಹಾಗಾಗಿ ದಯವಿಟ್ಟು ಅವಳ ಪ್ರತಿ ಬರ್ತ್ಡೇಗೆ ಒಂದು ಮೆಸೇಜ್ ಅನ್ನ ಕಳಿಸ್ಕೊಡುವಂತ ರಿಕ್ವೆಸ್ಟ್ ಮಾಡ್ತಾನೆ. ಸೊ ಆಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಬರುತ್ತೆ. ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ ಹೊರಟಿದ್ದಂತ ಅಭಿ ಮಧು ತನ್ನೊಂದಿಗೆ ಇರದಂತ ಜೀವನವನ್ನು ಉಳಿಸಿಕೊಳ್ಳೋದಕ್ಕಾಗದೆ ತುಂಬಾ ನೊಂದ್ಕೊಳ್ತಾನೆ. ಹೀಗಾಗಿ ಅವನು ಸಮುದ್ರದೊಳಕ್ಕೆ ನಡ್ಕೊಂಡೋಗಿ ಪ್ರಾಣವನ್ನೇ ತ್ಯಾಗ ಮಾಡಿಬಿಡ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ಶೈಲು ಅಭಿಯ ಪೇರೆಂಟ್ಸ್ ಹತ್ರಕ್ಕೆ ಹೋಗಿ ಅಭಿ ಸತ್ತೋಗ್ಬಿಟ್ಟಿದ್ದಾನೆ ಅನ್ನುವಂತ ವಿಷಯವನ್ನ ಹೇಳ್ತಾಳೆ. ಸೊ ಇದರಿಂದಾಗಿ ಅವರು ಇದ್ದಂತ ಒಬ್ಬ ಮಗ ಕೂಡ ಈಗಾಗ್ಬಿಟ್ನಲ್ಲ ಅಂತ ಒಂದೇ ಸಮನೆ ಹೇಳತೊಡಗ್ತಾರೆ. ಆನಂತರ ಶೈಲು ಮಧು ಅಪ್ಪ ಅಮ್ಮನಿಗೂ ಕೂಡ ಈ ವಿಷಯವನ್ನ ತಿಳಿಸಿ, ಹಾಗೇನೆ ಯಾವತ್ತೂ ಕೂಡ ಮಧುಗೆ ಈ ವಿಷಯವನ್ನ ಹೇಳೋದಕ್ಕೆ ಹೋಗ್ಬೇಡಿ, ಒಂದ್ ವೇಳೆ ಗೊತ್ತಾದ್ರೆ ಅವಳು ಕೂಡ ಬದುಕೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಶೈಲು ಅಭಿನೇ ಬರಿತಾ ಇರುವಂತೆ ಮಧು ಬರ್ತಡೆಗೆ ಒಂದು ಲೆಟರ್ ಅನ್ನ ಬರೆದು ಕಳಿಸ್ತಾಳೆ. ಇನ್ನು ಆ ಲೆಟರ್ ಅನ್ನ ಓದಿದಂತ ಮಧು ಅಭಿ ಆರಾಮಾಗಿ ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಅಂಡ್ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ.